ನಾನು ಮತ್ತು ನನ್ನ ಬಹಳ ಜನ ನಮ್ಮ ಸ್ನೇಹಿತರುಗಳ ಹತ್ರ ಸಹಕಾರ ತಗೊಂಡ್ವಿ. ನಿಮ್ಮ ಊರಿನವರು 60,000 ರೂಪಾಯಿ ಈಗೇನು ನಾವು ಕಿಟ್ ಕೊಟ್ಟಿದ್ದೀವಿ, ಇದಕ್ಕೆ 60,000 ರೂಪಾಯಿಯನ್ನು ನಿಮ್ಮ ಊರಿನ ದಾನಿಗಳು ಸಹ ಕೊಟ್ಟಿದ್ದಾರೆ. ಇನ್ನುಳದ ಹಣವನ್ನು ನಾನು ಮತ್ತು ಇನ್ನು ನಾವು ಸಂಗ್ರಹ ಮಾಡಿದಂಥ ಜನರಿಂದ ಮಾಡಿ ಒಂದಿಷ್ಟು ಸಂತೆ ಸಾಮಾನ, ಕನಿಷ್ಠ ಪಕ್ಷ ಒಂದಿಷ್ಟು ಎಣ್ಣೆ, ಒಂದು 10 ರೀತಿಯಾದಂಥ ಸಾಮಾನುಗಳನ್ನು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆ. ಇವತ್ತು ಸುಮಾರು ನಮ್ಮ ತಾಲೂಕಿನಲ್ಲಿ 27,000 ಜನರಿಗೆ ಈ ರೀತಿಯಾಗಿ 27,000 ಜನರನ್ನು ಗುರುತಿಸಿಕೊಡ್ತಾ ಇದ್ದೀವಿ. ಇನ್ನು ಕೆಲವು ಉಳಿಬಹುದು, ಏನು ಮಾಡಕ್ ಆಗೋದಿಲ್ಲ ಅಂತವ್ರನ್ನು ಸಹ ಮತ್ತೆ ಗುರುತಿಸೋಣಂತೆ. ಇವತ್ತಿನ ದಿವಸ ಕೋಗ್ಲು ಗ್ರಾಮ ಪಂಚಾಯತಿನಲ್ಲಿ 500, ಚಿಕ್ಕಬೆನ್ನೂರು ಬಲ್ರಹಳ್ಳಿ ಬೆಳ್ಳಿಂಗ್ನೂರಿಗೆ 360, ತಣಿಗೆರೆಗೆ 565, ಮೆದಿಕೆರೆಗೆ 418, ಇವತ್ತು ಒಂದೇ ದಿನ 1856 ಜನರಿಗೆ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಈಗ ಎಲ್ಲವನ್ನೂ ಮಾಡಿ ಸೈ ಹಂಚ್ಕೊಳಕ್ಕಾಗಲ್ಲ. ಇದರಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಯಾರಿಗಾರು ಸಿಗದೇ ಇದ್ರೆ ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇನ್ನು ಮತ್ತೆ ಬೇರೆ ಇನ್ಯಾವುದೋ ರೀತಿಯಲ್ಲಿ ಅವರಿಗೆ ನೆರವನ್ನ ಕೊಡ್ತಕ್ಕಂಥ ಕೆಲಸ ಮಾಡೋಣ. ದಯಮಾಡಿ ನಿಮ್ಗೆ ಏನ್ ಹೇಳ್ತೀವಿ, ದಯಮಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ. ಹೆಣ್ಣು ಮಕ್ಕಳುಗಳು, ನೀವು ಪ್ರತಿನಿತ್ಯ ಏನು ಸ್ಕೋಪ್ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಹೊರಗಡೆ ಹೋಗಿ ಬಂದಾಗ ಅಥವಾ ಬೇರೆ ಮನೆ ಬಿಟ್ಟು ಹೊರಗಡೆ ಹೋಗಿ ಬಂದಾಗ ಕೈನಲ್ಲಿ ಸೋಪ್ ತೊಳೆದು ಅಡುಗೆ ಮಾಡೋದಾಗ್ಲಿ, ಮಕ್ಕಳಿಗೆ ಅಡುಗೆ ಬಡಿಸೋದಾಗ್ಲಿ, ಗಂಡಂದ್ರಿಗೆ ಅಡುಗೆ ಬಡಿಸೋದಾಗ್ಲಿ ಮಾಡಬೇಕು. ನೀವೇನಾದ್ರು ಸ್ವಚ್ಛತೆಯನ್ನು ಕಾಪಾಡದೆ ಇದ್ರೆ ಆ ರೋಗ ಸೀದಾ ಬಂದ್ಬಿಡುತ್ತೆ. ನಾನು ಪ್ರತಿಯೊಬ್ಬರಿಗೂ ಮಾತು ಕೊಟ್ಟಿದ್ದೀನಿ.